ಸಾಮಾನ್ಯವಾಗಿ ಹಾಡಬೇಕಾದ್ರೆ ಕಣ್ಣು ಮುಚ್ಕೊಂಡು ಹಾಡೋದು, ಅದರಲ್ಲಿ ತನ್ಮಯತೆ ಬರುತ್ತೆ. ಆದರೆ ಒಂದ್ಸತಿ ಕಣ್ಣು ಮುಚ್ಕೊಂಡು ಹಾಡೋದ್ರಿಂದ ಅನುಕೂಲ ಏನು ಅಂತ ಒಂದು ಘಟನೆ ನಡೀತು, ಒಂದು 50 ವರ್ಷದಿಂದ ಅದು ಹೇಳ್ತಾ ಇದ್ದೆ. ಆವಾಗ ನಾನು ಸುಮಾರು 20-21 ವರ್ಷ ಹುಡುಗ, ಬಿ ಕಾಂ ವಿದ್ಯಾರ್ಥಿ, ಮೈಸೂರಲ್ಲಿ ಬ್ರಹ್ಮಯ್ಯ ಕಾಲೇಜಲ್ಲಿ ಬಿ ಕಾಂ ಓದ್ತಾ ಇದ್ದೆ. ಆವಾಗ 59 ಸೆಕೆಂಡ್ ಜನರಲ್ ಎಲೆಕ್ಷನ್, ಆವಾಗ ಭಾರತದ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಮೈಸೂರಿಗೆ ಬಂದರು. ಈ ಆರ್ಗನೈಸ್ ಇರ್ತಿರ್ತಾರಲ್ಲ ಕಾರ್ಯಕ್ರಮ ವ್ಯವಸ್ಥೆ ಮಾಡೋದು, ಅವ್ರಿಗೆ ತಾಪತ್ರ ಇಟ್ಕೊಂಡು ಪಂಡಿತ್ಜಿಗೆ ಕಾರ್ಯಕ್ರಮದ ಕೊನೆಯಲ್ಲಿ ಜನಗಣಮನ ಇದೆ, ನ್ಯಾಷನಲ್ ಸಾಂಗ್ ಇದೆಯಲ್ಲ, ಅದು ರೆಕಾರ್ಡ್ ಹಾಕ್ಕೊಂಡು ಒಬ್ಬ ವ್ಯಕ್ತಿ ಬಂದು ಹಾಡಬೇಕು ಅಂತ. ಆವಾಗ ಆರ್ಗನೈಸ್ ಕಷ್ಟ ಸಿಗಬೇಕು, ಯಾರನ್ನೋ ತಂದು ನಿಲ್ಲಿಸೋದು, ಪ್ರಧಾನಿ ಬಂದಿದ್ದಾರೆ ತಪ್ಪು ತಪ್ಪಾಗಿ ಹಾಡ್ಬಿಡೋದು, ಅವರು ರಿಸ್ಕ್ ತಗೊಳಕ್ಕೆ ಅವ್ರು ಸಿದ್ಧ ಇರಲಿಲ್ಲ. ಆವಾಗ ನನ್ನ ಮಾಧುವಾಟ್ಲಿ ವಿದ್ಯಾರ್ಥಿ 21 ವರ್ಷ ಹೇಳ್ಬೋದು, ಬಂದು ಹೀಗಪ್ಪ ಪಂಡಿತ್ ಬರ್ತಾರೆ ಕೊನೆಯಲ್ಲಿ ಜನಗಣ ಮಾಡಬೇಕು, ಹ್ಞೂ ಆಗಲಿ ಕರ್ಕೊಂಡೋದ್ರು. ಅವ್ರು ಬರೋದು ಸ್ವಲ್ಪ ತಡವಾಯಿತು. ಆವಾಗ ವ್ಯವಸ್ಥಾಪಕರು ಹೆಂಗೆ ಆಡಿಯನ್ಸನ್ನು ಎಂಗೇಜ್ ಮಾಡಪ್ಪ ಸ್ವಲ್ಪ ಅಂತ ಒಂದು 50 ಅಡಿ ಹತ್ರ ವೇದಿಕೆ ಅಲ್ಲಿ ಮೇಲೆ ತೊಗೊಂಡು ನಿಲ್ಲಿಸಿದ್ರು. ನಾನು ಹಾಡ್ತಾ ಇದ್ದೆ, ಹಾಡ್ಬೇಕಾದ ಮುಂಚೆನೆ ಹೇಳಿದ್ದೆ ಹಾಡಬೇಕಾದ್ರೆ ತನ್ಮಯತೆಯಿಂದ ಬರುತ್ತಾ ಇದ್ದೆ, ಕಣ್ಣು ಮುಚ್ಕೊಂಡು ಹಾಡ್ತೀನಿ, ಕಣ್ಣು ಮುಚ್ಕೊಂಡು ಹಾಡ್ತಾ ಇದ್ದೀನಿ. ಪ್ರಧಾನಮಂತ್ರಿ ಬಂದ್ಬಿಟ್ಟಿದ್ದಾರೆ, ಆಗಲೇ ಕೂಗು ಆಗಿಲ್ವಲ್ಲ, ಕೈ ಹಿಂಗೆ ಹಿಂಗಿಂಗ್ ಅಂದಿದ್ದಾರೆ ನಿಲ್ಸು, ಕೂಗು ಆಗಿಲ್ವಲ್ಲ. ಆವಾಗ ಈ ಪಂಡಿತ್ಜಿ ಬಂದು ಹಿಂಗಂದ್ರಂತೆ, ಡೋಂಟ್ ಡಿಸ್ಟರ್ಬ್ ದಟ್ ಬಾಯ್ ಅಂತ. ಸಾಂಗ್ ಎಲ್ಲ ಮುಗಿದ ಮೇಲೆ ಈಗ ಬೆಂದಟ್ಟಿದ್ರು, ನಾ ಕಣ್ಣು ಬಿಟ್ಟಿದ್ದೆ ಅಕಸ್ಮಾತ್ ಅವರು ಹಿಂಗಂದ್ರಲ್ಲ ಆರ್ಗನೈಸ್ ನೆನೆಸ್ಬಿಡ್ತಾ ಇದ್ದೆ. ಸೊ ಕಣ್ಣು ಮುಚ್ಕೊಂಡಿದ್ದ ಪ್ರಧಾನಿ ಬೆತ್ತಟ್ಟ ಹೋಗಾಯ್ತು, ಅದು ಕಣ್ಣು ಮುಚ್ಕೊಂಡು ಹೇಳೋ ಅಡ್ವಾಂಟೇಜು.